ತಾಲೂಕಿನ ಸಂಕೇಶ್ವರ ನಗರದಲ್ಲಿ 65ನೇ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಯಿತು. ಚೆನ್ನಮ್ಮ ವೃತ್ತದ ಆವರಣದಲ್ಲಿ ಹಮ್ಮಿಕೊಂಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪುರಸಭೆ ನೂತನ ಅಧ್ಯಕ್ಷೆ ಸೀಮಾ ಹತನೂರೆ ಮತ್ತು ಉಪಾಧ್ಯಕ್ಷ ಅಜಿತ್ ಕರಜಗಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. ಕೊರೋನಾ ಸಂದರ್ಭದಲ್ಲಿ ಸರಳವಾಗಿ ಆಚರಿಸಿದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಗರದ ಕನ್ನಡ ಪರ ಸಂಘಟನೆಗಳು, ತಾಲೂಕು ಆಡಳಿತ ಸಿಬ್ಬಂದಿ, ಪುರಸಭೆ ಸಿಬ್ಬಂದಿ, ನಗರದ ನಾಗರಿಕರು ಸೇರಿ ಕನ್ನಡ ಧ್ವಜಕ್ಕೆ ನಮನ ಸಲ್ಲಿಸಿ ರಾಷ್ಟ್ರಗೀತೆ ಮತ್ತು ನಾಡಗೀತೆ ಹಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆ ಮುಖಂಡ ಪ್ರಮೋದ್ ಹೊಸ್ಮನಿ ಮತ್ತು ನ್ಯಾಯವಾದಿ ವಿಕ್ರಮ್ ಕರಣಿಂಗ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಚನ್ನಮ್ಮ ಸರ್ಕಲ್ನಲ್ಲಿ ಇವತ್ತು ಮೊನ್ನೆ ತಾನೇ ಅಧ್ಯಕ್ಷರಾದಂತಹ ಸಹೋದರಿ ಆದಂತಹ ಸೀಮಾ ಹತನೂರಿ ಹಾಗೂ ಸಹೋದರ ಅಜಿತ್ ಖರ್ಗೆ ಅವರ ಕಡೆಯಿಂದ ತಾಯಿ ಭುವನೇಶ್ವರಿ ಪೂಜೆ, ಸಂಗೊಳ್ಳಿ ರಾಯಣ್ಣನ ಪೂಜೆ, ಅದೇ ತರ ಚನ್ನಮ್ಮನ ಪೂಜೆ ಮಾಡಿ ಇವತ್ತು ಎಲ್ಲ ಒಂದು ಕನ್ನಡಿಗರು ಇಲ್ಲಿ ಚನ್ನಮ್ಮ ಸರ್ಕಲ್ನಲ್ಲಿ ಸೇರಿ 65ನೇ ಕನ್ನಡ ರಾಜ್ಯೋತ್ಸವವನ್ನ ಎಲ್ಲರೂ ಸಂಭ್ರಮದಿಂದ ಆಚರಿಸಿದರು. ಕೇವಲ ನಮ್ಮ ಇಲ್ಲಿಯ ಸಂಕೇಶ್ವರದ ಕನ್ನಡ ಪರ ಸಂಘಟನೆಗಳು ನವೆಂಬರ್ 1ನೇ ತಾರೀಕಿಗೆ ಮಾತ್ರ ಹೋರಾಟ ಮಾಡುವಂತಹ ಸಂಘಟನೆಗಳಲ್ಲ. ಇತಿಹಾಸವನ್ನ ತೆಗೆದು ನೋಡಿದ್ದಾದಲ್ಲಿ ಈ ಯಾವಾಗ ಯಾವಾಗ ಕನ್ನಡಕ್ಕೆ ಧಕ್ಕೆ ಬಂದಿದೆ ಆವಾಗ ಅವಾಗ ಸಂಕೇಶ್ವರ ನಗರ ಸುತ್ತಮುತ್ತಲಿನ ಹಳ್ಳಿನ ಎಲ್ಲ ಕನ್ನಡ ಪರದ ಯುವಕರು ಸೇರಿಕೊಂಡು ಎಲ್ಲ ಈ ನಮ್ಮ ತಾಲೂಕನ್ನ ಬಂದ್ ಮಾಡಿದಂತ ನಿದರ್ಶನ ನಮ್ಮ ಮುಂದೆ ಕಣ್ ಮುಂದಿದೆ. ಕನ್ನಡ ತಾಯಿಗೆ ಅಥವಾ ಕನ್ನಡ ನಮ್ಮ ಭಾಷೆಗೆ ಧಕ್ಕೆ ಬಂದಲ್ಲಿ ನಾವು ಸುಮ್ಮನೆ ಇರೋದಿಲ್ಲ ಅಂತ ಈ ಮೂಲಕ ನಾವು ಈಗಾಗಲೇ ಎಚ್ಚರಿಕೆಯನ್ನು ಈ ಹಿಂದೆ ನೀಡಿದ್ದೇವೆ, ಇನ್ನು ಮುಂದೂ ಸಹಿತ ನೀಡ್ತಾ ಇದ್ದೇವೆ. ಮತ್ತು ಅದೇ ರೀತಿಯಾಗಿ ನಾವು ಸರ್ಕಾರದ ನಿಯಮಗಳಿಗೆ ಬದ್ಧರಾಗಿ ಅತ್ಯಂತ ಸರಳತೆಯಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲ ಸಂಕೇಶ್ವರದ ನಾಗರಿಕರಿಗೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮಹೇಶ್ ಪಾಟೀಲ್, ಅಪ್ಪ ಸಾಹೇಬ್ ಶಿರ್ಕೋಳಿ, ಸಂತೋಷ್ ಮುಡುಸಿ, ದಿಲೀಪ್ ಹೊಸ್ಮನಿ, ಮಹೇಶ್ ಹಟ್ಟಿಹೋಳಿ, ಸುನೀಲ್ ಪಾಟೀಲ್, ಬಂಡು ಹತನೂರಿ, ಸಂಜಯ್ ನಷ್ಟೇ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.